ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಅಪ್ಪೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಇಲ್ಲದೇ ಇದ್ದರೆ ನಾವು ಹಾಗೇನು ಕುಡಿಬೋದು. ಅಪ್ಪೆ ಹುಳಿ ಮಾಡೋಕ್ಕೆ ಈ ಥರದ್ದೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಈಗ ಹೀಗೆ ಹೊರಗಡೆ ಸಿಪ್ಪೆ ತೆಕ್ಕೊಂಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇವಾಗ ಹೆಚ್ಕೊಂಡಿರೋ ಮಾವಿನಕಾಯಿ, ಒಂದು ಸ್ವಲ್ಪ ತುರಿದ ತೆಂಗಿನಕಾಯಿ, ಒಂದೆರಡರಿಂದ ಮೂರು ಹಸಿಮೆಣಸು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಬಿರೋ ಮಿಶ್ರಣಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ಬೀಸ್ಕೊಂಡಿರೋ ಮಿಶ್ರಣಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಒಗ್ಗರಣೆ ಸೋಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಹಾಗೆ ಸಾಸಿವೆ ಹಾಕಿ ಸಾಸಿವೆ ಚಿಟ ಚಿಟ ಅಂದ್ಕೂಡಲೆ ಒಂದು ಸ್ವಲ್ಪ ಹಿಂಗು, ಇವಿಷ್ಟನ್ನು ಈ ಒಗ್ಗರಣೆಯನ್ನು ನಾವು ಬೀಸ್ಕೊಂಡಿರೋ ಮಿಶ್ರಣಕ್ಕೆ ಹಾಕಿಬಿಟ್ರೆ ನಮ್ಮ ಮಾವಿನಕಾಯಿ ತಂಬುಳಿ ಅಥವಾ ಅಪ್ಪೆಹುಳಿ ಅಥವಾ ನೀರುಗೊಜ್ಜು ಸವಿಯೋಕ್ಕೆ ಸಿದ್ಧವಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.